ಎಕ್ಸ್ಪರ್ಟ್ ಕಮಿಟಿ ಜೊತೆಗೆ ನಮ್ಮ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರು, ಡಾಕ್ಟರ್ ಅಶೋಕ್ ನಾರಾಯಣ್ ಮತ್ತು ಎಲ್ಲ ಚೀಫ್ ಸೆಕ್ರೆಟರಿ, ಎಲ್ಲ ಹಿರಿಯ ಅಧಿಕಾರಿಗಳೊಂದಿಗೆ ಸುದೀರ್ಘವಾದಂಥ ಚರ್ಚೆ ಆಗಿದೆ. ಎಕ್ಸ್ಪರ್ಟ್ ಕಮಿಟಿಯವರು ಭಾಳ ವೈಜ್ಞಾನಿಕವಾದಂಥ ಮತ್ತು ಅಂಕಿಅಂಶಗಳ ಸಮೇತವಾಗಿ ಮತ್ತು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಒಂದು ಟ್ರೆಂಡ್ ಬಗ್ಗೆ, ಅದಲ್ಲದೆ ಪಕ್ಕದ ರಾಜ್ಯ ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಕೋವಿಡಿನ ಸ್ಥಿತಿಗತಿಗಳ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ. ಅವರ ಒಂದು ಅನುಭವ ಮತ್ತು ಅಂಕಿಅಂಶಗಳು ಮತ್ತು ಅವರ ಕ್ಯಾಲ್ಕುಲೇಷನ್ಸು ಮತ್ತು ಡಾಕ್ಟರ್ ದೇವಿ ಶೆಟ್ಟಿಯವರು, ಡಾಕ್ಟರ್ ಸುದರ್ಶನ್ ಅವರು, ಎಲ್ಲ ಡಾಕ್ಟರ್ಸ್, ಪಿಡಿಯಾಟ್ರಿಷಿಯನ್ ಎಕ್ಸ್ಪರ್ಟ್ಸು ಎಲ್ಲರೂ ತಮ್ಮ ವಿಚಾರವನ್ನು ತಿಳಿಸಿದ ಮೇಲೆ ನಮ್ಮ ಮುಂದಿರುವಂಥದ್ದು ಕೋವಿಡನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು. ಇವತ್ತು ಕೋವಿಡ್ ಎರಡನೇ ಅಲೆ ಅಂತಿಮ ಹಂತದಲ್ಲಿದೆ, ಪೂರ್ಣ ಹೋಗಿಲ್ಲ. ಒಂದು ಅಬ್ಸರ್ವೇಷನ್ ಬಂತು, ಕೋವಿಡ್ ಮೊನ್ನೆ ಅಲೆ ಕಡಿಮೆ ಆದಾಗ ಅದು 200 ದಿವಸಕ್ಕೆ 200-300 ಬರ್ತಿತ್ತು. ಈಗ ಇದು ಅಲೆ ಕಡಿಮೆ ಆದರೂ ಕೂಡ 1400, 1600 ಬರ್ತಾಯಿದೆ. ಹೀಗಾಗಿ ನಾವು ಇದನ್ನು ಜಾಗೃತವಾಗಿ ನೋಡುವಂಥ ಅವಶ್ಯಕತೆ ಇದೆ. ಇದು ಮೊದಲೇ ಅಂಶ. ಎರಡನೇ ಅಂಶ, ಶಾಲೆಗಳ ಬಗ್ಗೆ ಚರ್ಚೆ ಆಯಿತು. ಶಾಲೆಗಳಲ್ಲಿ ಯಾವ ಶಾಲೆಗಳಿಗೆ ನಾವು ಮಾಡಬೇಕು, ಯಾವುದಿಲ್ಲ ಅಂತ, ಯಾವ ಜಿಲ್ಲೆಯಲ್ಲಿ ಕೋವಿಡ್ ಅಲ್ಲೇ ವಿಶೇಷವಾಗಿ ಬಾರ್ಡರ್ ಜಿಲ್ಲೆಯಲ್ಲಿ ಹೆಚ್ಚಿದೆ, ಅಲ್ಲಿ ಶಾಲೆಗಳನ್ನು ತೆರೆಯೋದು ಬೇಡ. ಯಾವ ಜಿಲ್ಲೆಯಲ್ಲಿ ಪಾಸಿಟಿವಿಟಿ 2%ಗಿಂತ ಕಡಿಮೆ ಇದೆ, ಆ ಜಿಲ್ಲೆಗಳಲ್ಲಿ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು. ಮತ್ತು ಪೇರೆಂಟ್ಸು ವ್ಯಾಕ್ಸಿನೇಷನ್ ಆಗಬೇಕು, ಟೀಚರ್ಸ್ಗೂ ಆಗಬೇಕು, ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಕೂಡ ಆಗಬೇಕು. ಮತ್ತು ಯಾವ ಶಾಲೆ ಪ್ರಾರಂಭ ಆದ ಮೇಲೆ ಪಾಸಿಟಿವಿಟಿ ಅಲ್ಲಿ ಆ ಏರಿಯಾದಲ್ಲಿ ಅಥವಾ ಶಾಲೆಯಲ್ಲಿ, ಶಾಲೆ ಪ್ರಾರಂಭ ಆದ ಮೇಲೆ 2% ಮೇಲೆ ಹೋದರೆ ಒಂದು ವಾರ ಶಾಲೆಯನ್ನು ಕ್ಲೋಸ್ ಮಾಡಿ, ಕ್ಲೀನ್ ಮಾಡಿ, ಒಂದು ವಾರದ ನಂತರ ಮತ್ತೆ ಓಪನ್ ಮಾಡಬೇಕು ಅನ್ನುವಂಥ ಸಲಹೆಯನ್ನು ಬಂತು. ಅದನ್ನು ನಾವು ಒಪ್ಕೊಂಡಿದ್ದೆ. ಅದೇ ರೀತಿ ಜಿಲ್ಲಾ ವಾರು ನಾವು ಕೋವಿಡ್ ನಿರ್ವಹಣೆ ಪ್ಲ್ಯಾನ್ ಮಾಡಬೇಕು ಅಂತ, ಇಡೀ ರಾಜ್ಯಕ್ಕೆ ಒಂದು ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಜಿಲ್ಲಾವಾರು ಪ್ಲ್ಯಾನ್ ಮಾಡಬೇಕು ಅಂತ ಡಿಸ್ಟ್ರಿಕ್ಟ್ ಸ್ಪೆಸಿಫಿಕ್ ಕೋವಿಡ್ ಪ್ಲ್ಯಾನ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್, ಕೋವಿಡ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಮಾಡಬೇಕು. ಉದಾಹರಣೆಗೆ ಕೆಲವು ಜಿಲ್ಲೆಯಲ್ಲಿ ಪಾಸಿಟಿವಿಟಿ ಜಾಸ್ತಿ ಇದೆ, ಕೆಲವು ಜಿಲ್ಲೆಯಲ್ಲಿ ಸ್ವಲ್ಪ ಡೆತ್ ರೇಟ್ ಜಾಸ್ತಿ ಇದೆ, ಕೆಲವು ಜಿಲ್ಲೆಯಲ್ಲಿ ಟೆಸ್ಟಿಂಗ್ ಕಮ್ಮಿ ಆಗಿರ್ಬೋದು. ಈ ಥರ ಜಿಲ್ಲಾ ಸ್ಪೆಸಿಫಿಕ್ಕಾಗಿ ನೋಡಿಕೊಂಡು ಅಲ್ಲಿರುವಂಥ ಬೆಳವಣಿಗೆ, ಕೋವಿಡ್ ಬೆಳವಣಿಗೆಯ ರೇಟನ್ನು ನೋಡಿಕೊಂಡು ತೀರ್ಮಾನ ಮಾಡಬೇಕು ಅಂತ ಆಗಿದೆ. ಆ ಪ್ರಕಾರ ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು, ಹಾಸನ, ಕೊಡಗು, ಬೆಂಗಳೂರು ರೂರಲ್, ಚಿಕ್ಕಮಗಳೂರು, ಉಡುಪಿ, ಈ ಜಿಲ್ಲೆಗಳಲ್ಲಿ ಹೆಚ್ಚಿನ ವ್ಯಾಕ್ಸಿನೇಷನ್ ಆಗಬೇಕು. ಹೆಚ್ಚಿನ ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು, ಹಾಸನ, ಕೊಡಗು, ಬೆಂಗಳೂರು ರೂರಲ್, ಶಿವಮೊಗ, ಹಾಸನ ಆಗಿದೆ, ಎಸ್, ಚಾಮರಾಜನಗರ, ಅಂದರೆ ಬಾರ್ಡರ್ ಡಿಸ್ಟ್ರಿಕ್ಟ್, ಮೈಸೂರು, ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ,
ಚಿಕ್ಕಮಗಳೂರು ಶಿವಮೊಗ್ಗ ಈ ಭಾಗದಲ್ಲಿ ಸ್ವಲ್ಪ ಪಾಸಿಟಿವಿಟಿ ರೇಟ್ ಹೆಚ್ಚಿದೆ ಹೀಗಾಗಿ ಇಲ್ಲಿ ಟೆಸ್ಟಿಂಗು ಜಾಸ್ತಿ ಆಗಬೇಕು ಮತ್ತು ವ್ಯಾಕ್ಸಿನೇಷನ್ ಜಾಸ್ತಿ ಆಗಬೇಕು ಮತ್ತು ಮಹಾರಾಷ್ಟ್ರ ಮತ್ತು ಕೇರಳ ಬಾರ್ಡರ್ನಿಂದ 10 ಕಿಲೋಮೀಟರ್ ಒಳಗಡೆ ಸಂಪೂರ್ಣ ಟೆಸ್ಟಿಂಗ್ ಮಾಡಬೇಕು ಹಳ್ಳಿಗಳಲ್ಲಿ ಅಂತ ತೀರ್ಮಾನ ಆಗಿದೆ 10 ಕಿಲೋಮೀಟರ್ಸ್ ಫ್ರಮ್ ದ ಬಾರ್ಡರ್ ದ ವಿಲೇಜಸ್ ಆಲ್ ಅಂಡರ್ 10 ಕಿಲೋಮೀಟರ್ಸ್ ಆಫ್ ದ ಬಾರ್ಡರ್ ಶುಡ್ ಬಿ ವ್ಯಾಕ್ಸಿನೇಟೆಡ್ ಮಹಾರಾಷ್ಟ್ರ ಮತ್ತು ಕೇರಳ ಎರಡು ಆಮೇಲೆ ಟೆಸ್ಟಿಂಗ್ ರೇಟ್ ಹೆಚ್ಚಿಗೆ ಮಾಡಬೇಕಾಗಿರುವಂಥ ಜಿಲ್ಲೆ ರಾಯಚೂರು ಗುಲ್ಬರ್ಗಾ ಬಳ್ಳಾರಿ ಬೀದರ್ ಕೊಪ್ಪಳ ಹಾವೇರಿ ವಿಜಾಪುರ ತುಮಕೂರು ಚಿಕ್ಕಮಗಳೂರು ಆ್ಯಂಡ್ ಬೆಂಗಳೂರು ರಾಯಚೂರು ಗುಲ್ಬರ್ಗಾ ಬಳ್ಳಾರಿ ಬೀದರ್ ಕೊಪ್ಪಳ ಹಾವೇರಿ ವಿಜಾಪುರ ತುಮಕೂರು ಚಿಕ್ಕಮಗಳೂರು ತುಮಕೂರು ಚಿಕ್ಕಮಗಳೂರು ಆ್ಯಂಡ್ ಬೆಂಗಳೂರು ಈ ಜಿಲ್ಲೆಯಲ್ಲಿ ಟೆಸ್ಟಿಂಗ್ ಹೆಚ್ಚಿಗೆ ಮಾಡಬೇಕು ಅನ್ನೋಂಥ ತೀರ್ಮಾನ ಎಲ್ಲಕ್ಕಿಂತ ಮುಖ್ಯವಾಗಿ ಜಿನೋಮ್ ಟೆಸ್ಟಿಂಗ್ ಲ್ಯಾಬ್ಗಳನ್ನು ಸೆಟಪ್ ಮಾಡಬೇಕು ಅನ್ನುವಂಥದ್ದು ಈಗಾಗಲೇ ತೀರ್ಮಾನ ಆಗಿತ್ತು ಮುಂದಿನ 3 ವಾರದ ಒಳಗಡೆ 6 ಜಿನೋಮ್ ಟೆಸ್ಟಿಂಗ್ ಲ್ಯಾಬ್ಗಳನ್ನು ಸ್ಥಾಪನೆ ಆಗಬೇಕು ಅಂತ ನಾವು ಹೇಳಿದ್ದೇವೆ ಅದು ಬೆಂಗಳೂರು ಮೈಸೂರು ಶಿವಮೊಗ್ಗ ಗುಲ್ಬರ್ಗಾ ಮತ್ತು ಬೆಳಗಾಂ ಇಲ್ಲಿ ಹುಬ್ಳಿ ಇಲ್ಲಿ 6 ಜಿನೋಮ್ ಟೆಸ್ಟಿಂಗ್ ಲ್ಯಾಬ್ಗೆ ಸೋಮವಾರ ದಿವಸ ಆದೇಶ ಕೊಡ್ತಾರೆ 3 ವಾರದಲ್ಲಿ ಆ ಟೆಸ್ಟಿಂಗ್ ಆಗ್ತದೆ ಯಾಕಂದರೆ ನಮಗಿರುವಂಥ ಈ ಡೆಲ್ಟಾ ಏನಿದೆ ಡೆಲ್ಟಾ ವೈರಸ್ ಇದು ಇದೆ ವೇರಿಯಂಟ್ ಇದೆ ಇದರ ಒಂದು ಬಿಹೇವಿಯರನ್ನು ಇನ್ನಷ್ಟು ನೋಡಬೇಕು ಪ್ಲಸ್ ಹೊಸ ವೇರಿಯಂಟ್ಸ್ ಏನಾದರೂ ಬರ್ತಾವೆ ಅನ್ನೋದು ಕೂಡ ಚೆಕ್ ಆಗಬೇಕಾಗಿದೆ ಹಾಗಾಗಿ ಅದು ಜಿನೋಮ್ ಲ್ಯಾಬ್ನಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ ಈಗಾಗಲೇ ನಮಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಮತ್ತು ನಿಮಾನ್ಸು ಒಟ್ಟು NCBS ಒಂದು 4 ಕಡೆ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಲ್ಲ ಸರಿ ಅದು ಹೆಚ್ಚಿಗೆ ಆಗಬೇಕು ಯಾಕಂದರೆ ಸಮಯ ಭಾಳ ತೊಗೊಳ್ತಿದೆ ಒಂದು ಟೆಸ್ಟ್ ಅದು 15 ದಿವಸ ಬೇಕು ರಿಸಲ್ಟ್ ಬರೋಕ್ಕೆ 2-3 ವಾರ ಹೀಗಾಗಿ 6 ಲ್ಯಾಬ್ಗಳನ್ನು 3 ವಾರದಲ್ಲಿ ನಾವು ಬೆಂಗಳೂರು ಮೈಸೂರು ಶಿವಮೊಗ್ಗ ಗುಲ್ಬರ್ಗಾ ಹುಬ್ಳಿ ಬೆಳಗಾವಿ ಆ್ಯಂಡ್ ಹುಬ್ಳಿ ನೆಕ್ಸ್ಟ್ ಈಸ್ ವ್ಯಾಕ್ಸಿನೇಷನ್ ನಮ್ಮ ಹತ್ರ ಈಗ ಆ್ಯಸ್ ಆ್ಯಂಡ್ ಟುಡೇ ಸುಮಾರು 4 ಕೋಟಿಯಷ್ಟು ವ್ಯಾಕ್ಸಿನೇಷನನ್ನು ನಾವು ಈಗಾಗಲೇ ರಾಜ್ಯದಲ್ಲಿ ಮಾಡಿದ್ದೇವೆ 14,89,000 ವ್ಯಾಕ್ಸಿನೇಷನ್ ಆ್ಯಸ್ ಆನ್ ಟುಡೇ ಇದೆ ಇನ್ನೂ ಸುಮಾರು ನಾರ್ಮಲ್ಲಾಗಿ ಇನ್ನು 30 ಲಕ್ಷ ನಮಗೆ ಈ ಮಂತ್ ಎಂಡಿಗೆ ಬರ್ತದೆ ಆದರೆ ಹೆಚ್ಚಿಗೆ ನಾವು ಕೇಳ್ತಾ ಇದ್ದೀವಿ ನಾನು ಮತ್ತು ಹೆಲ್ತ್ ಮಿನಿಸ್ಟ್ರು ಮುಂದಿನ ವಾರ ಕೇಂದ್ರದ ಆರೋಗ್ಯ ಸಚಿವರನ್ನು ಭೇಟಿಯಾಗಿರ್ತೇವೆ ಅದನ್ನು ಈಗ ನಮಗೆ 65 ಲಕ್ಷ ಬರ್ತಾ ಇದೆ 1 ಕೋಟಿಗೆ ಹೆಚ್ಚಿಗೆ ಮಾಡಬೇಕು ಅಂತ ನಮ್ಮ ಬೇಡಿಕೆ ಇಟ್ಟು ನಾವು ಹೋಗ್ತಾ ಇದ್ದೇವೆ ಅದು ಬಂದರೆ ಎಲ್ಲ ಜಿಲ್ಲೆಗಳಿಗೆ ಹೆಚ್ಚಿನ ವ್ಯಾಕ್ಸಿನೇಷನ್ ಮಾಡ್ತೇವೆ ಇನ್ನು ಬೆಂಗಳೂರು ಸಿಟಿ ಬಗ್ಗೆ ಸಂಪೂರ್ಣವಾಗಿ ಅವಲೋಕನ ಮಾಡಿದ್ದೇವೆ ಚಿಲ್ಡ್ರನ್ ಹೆಲ್ತ್ ಕೇರ್ಗಳಿಗೆ ಆಸ್ಪತ್ರೆಗಳಲ್ಲಿ ಬೆಡ್ ರಿಸರ್ವ್ ಮಾಡೋದರಿಂದ ಹಿಡಿದು ICU ಮಾಡೋದರಿಂದ ಹಿಡಿದು ಎಲ್ಲ ತಯಾರಿ ಆಗಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ ಅಲ್ಲದೆ ಈಗ ಸದ್ಯಕ್ಕೆ 0.75 ಪಾಸಿಟಿವಿಟಿ ರೇಟ್ ಇದೆ ನಾವು BBMP ಕಮಿಷನರ್ಗೆ ಎಲ್ಲ ಅಧಿಕಾರ ಕೊಟ್ಟಿದ್ದೇವೆ 2% ಪಾಸಿಟಿವಿಟಿ ರೇಟ್ ಮತ್ತು 40% ಆಫ್ ವ್ಯಾಕ್ಸಿನೇಟೆಡ್ ಬೆಡ್ ಈಗ ಹಾಸ್ಪಿಟಲೈಸೇಷನ್ ಭಾಳ ಕಡಿಮೆ ಇದೆ ಹಾಸ್ಪಿಟಲೈಸೇಷನ್ ಇಸ್ ವೆರಿ ಲೆಸ್ 2% ಆಫ್ ದಿ ಪಾಸಿಟಿವಿಟಿ ರೇಟ್ ಆ್ಯಂಡ್ ದೆನ್ ಆಫ್ಟರ್
if the oxygen beds are occupied up to 40%, then further strict rules, further norms to be adopted. ಏನಿದೆ ಆ ಅಧಿಕಾರವನ್ನು ಬಿ ಬಿ ಎಂ ಪಿ ಕಮಿಷನರ್ ನಾವು ಕೊಟ್ಟಿದ್ದೆ. ಎರಡು ಪರ್ಸೆಂಟ್ ಬಂದರೆ ಅದನ್ನು ಮತ್ತೆ ಫರ್ದರ್ ರೆಗ್ಯುಲೇಷನ್ ಏನು ಮಾಡಬೇಕು ಅದರ ಅಧಿಕಾರವನ್ನು ಬಿ ಬಿ ಎಂ ಪಿ ಕಮಿಷನರ್ಗೆ ಈಗಾಗಲೇ ಕೊಟ್ಟಿದ್ದೆ. ಅದನ್ನ ಅಬ್ಸರ್ವ್ ಮಾಡಬೇಕು ಡೈಲಿ. 2% ಬಂದ ತಕ್ಷಣ ಅವರು ಮುಂದಿನ ಕ್ರಮಗಳನ್ನು ತೆಗೆದುಕೋಬೇಕು ಅಂತ ಅಧಿಕಾರವನ್ನು ಕೊಟ್ಟಿದ್ದೆ. ಈಗಿನ ಒಂದು ಎಕ್ಸ್ಪರ್ಟ್ಸ್ ಪ್ರಕಾರ ಎರಡನೇ ಅಲೆ ಇನ್ನೂ ಸಂಪೂರ್ಣವಾಗಿ ಮುಗಿದಿಲ್ಲ, ಈ ಎರಡನೇ ಅಲೆನೇ ಇದೆ, ಮೂರನೇ ಅಲೆ ಇನ್ನೂ ಪ್ರವೇಶ ಆಗಿಲ್ಲ ಅನ್ನುವಂಥದ್ದು ಎಕ್ಸ್ಪರ್ಟ್ಸರ್ ಅಭಿಪ್ರಾಯ. ಹೌದು, ಎಲ್ಲಿ 2%ಗಿಂತ ಕಡಿಮೆ ಇದೆ ಅಲ್ಲಿ ನಾವು ಶಾಲೆಗಳನ್ನು ಓಪನ್ ಮಾಡ್ತೀವಿ. ಇಲ್ಲ ಇಲ್ಲ, ಮೈಸೂರು ಜಿಲ್ಲೆಗೆ ನನ್ನ ಹತ್ರ ಇದೆ, ಮೈಸೂರು ಜಿಲ್ಲೆ 2.something ಇದೆ. 2% ತೆಳಗಡೆ ಇರುವಂಥ ಜಿಲ್ಲೆಗಳಲ್ಲಿ ಮಾಡ್ತೀವಿ, ಮತ್ತು ವಿಶೇಷವಾಗಿ ಫರ್ದರ್ ಆ ಗಡಿ ತಾಲೂಕುಗಳ ಪರ್ಸೆಂಟೇಜು ನೋಡ್ತೀವಿ. ನಾನು ನಿನ್ನೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ, ಗಡಿ ಭಾಗದಲ್ಲಿರುವಂಥ ತಾಲೂಕುಗಳ ಪರ್ಸೆಂಟೇಜು 2%ಗಿಂತ ಕಡಿಮೆ ಇರ್ಬೋದು. ಇಡೀ ಜಿಲ್ಲೆಯಲ್ಲಿ 2% ಇದ್ದು ಅಲ್ಲಿ 3% ಇದ್ದರೆ 4% ಇದ್ದರೆ ಆ ತಾಲೂಕನ್ನು ಕೂಡ ಮೈಕ್ರೋ ಲೆವೆಲಲ್ಲೂ ಕೂಡ ಮ್ಯಾನೇಜ್ ಮಾಡ್ತಾರೆ. ಆಗಿದೆ, ಸಾಕಷ್ಟು ಸ್ಟ್ರಿಕ್ಟ್ ಆಗಿದೆ. ಅದಕ್ಕೆ ಕೇರಳ ಹೈಕೋರ್ಟ್ನಲ್ಲಿ ಅವ್ರು ಕೇಸ್ ಕೂಡ ಹಾಕಿದ್ದಾರೆ. ನಾವು ಆರ್ ಟಿ ಪಿ ಸಿ ಆರ್ ಟೆಸ್ಟನ್ನು ಒತ್ತಾಯ ಮಾಡ್ತಿರೋದ್ರಿಂದ ಅದು ಕೇಸನ್ನು ನಾವು ಲೀಗಲಿ ಫೈಟ್ ಮಾಡ್ತೀವಿ, ಅದು ಬೇರೆ ವಿಚಾರ. ಆದರೆ ಒಂದು ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ಕೇರಳ ಮೊದಲನೇ ಅಲೆ ಪ್ರಾರಂಭ ಆಗಿದ್ದು ಕೇರಳ, ಇವತ್ತು ಎರಡನೇ ಅಲೆ ಸಂಪೂರ್ಣವಾಗಿ ಅತಿ ಹೆಚ್ಚಿರುವಂಥದ್ದು ಈಗಲೂ ಕೂಡ ಹೆಚ್ಚಿರುವಂಥದ್ದು ಕೇರಳ. ಹೀಗಾಗಿ ಕೇರಳ ತಮ್ಮ ರಾಜ್ಯದಲ್ಲಿ ನಿಯಂತ್ರಣ ಮಾಡಲೇಬೇಕು, ಮಾಡದ ಪರಿಣಾಮದಿಂದ ನಮಗೂ ಕೂಡ ತೊಂದರೆ ಆಗ್ತಾಯಿದೆ. ಇಟ್ ಈಸ್ ಅ ವೆರಿ ಬಿಗ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರು ಮತ್ತು ನಮ್ಮ ಜನರ ಜೀವ ಲೈಫ್ ಆ್ಯಸ್ ವೆಲ್ ಆ್ಯಸ್ ಜೀವನದ ನಿರ್ವಹಣೆ ಇದರ ಮೇಲೆ ಆಗ್ತಾಯಿದೆ. ನಮ್ಮ ಜವಾಬ್ದಾರಿ ಇದೆ, ನಮ್ಮ ರಾಜ್ಯದ ಜನತೆಯ ಜೀವನ ರಕ್ಷಣೆ ಮತ್ತು ಆರೋಗ್ಯ ರಕ್ಷಣೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಹೀಗಾಗಿ ಅಲ್ಲಿ ಹೈಕೋರ್ಟ್ನಲ್ಲಿ ಕೇಸ್ ಹಾಕೋ ಬದಲು ನಿಯಂತ್ರಣ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹೌದೌದು, ನಾನು ಅದು ಸ್ಪಷ್ಟವಾಗಿದೆ. ಒಂದು ಸೆಕೆಂಡ್ ಶಾಲೆದು ಒಂದು ಸತಿ ಹೇಳ್ಬಿಡ್ತೀನಿ. 9-12 ಸೆಪ್ಟೆಂಬರ್ 23 ಆಗುತ್ತೆ. ಅದಕ್ಕೆ ಆಲ್ಟರ್ನೇಟ್ ಬ್ಯಾಚ್ ವೈಸು ಒಂದು ಕ್ಲಾಸ್ನಲ್ಲಿ ಎಷ್ಟು ಕೂತ್ಕೋಬೇಕು, ಏನು ನಾರ್ಮ್ಸ್ ಇರಬೇಕು, ಆ ಎಲ್ಲ ಎಸ್ ಒ ಪಿ ಈಗಾಗಲೇ ರೆಡಿ ಇದೆ, ಅದನ್ನು ನಾವು ಬಿಡುಗಡೆ ಮಾಡ್ತೀವಿ. ಹಬ್ಬಗಳ ಬಗ್ಗೆ ಕಳೆದ ವರ್ಷ ಏನು ನಾವು ಸಂಪೂರ್ಣ ನಿಯಂತ್ರಣ ಮಾಡಿದ್ವಿ, ಕಳೆದ ವರ್ಷ ಏನು ನಾವು ಕಂಡೀಷನ್ ಹಾಕಿ ನಿಯಂತ್ರಣ ಮಾಡಿ ಅವೇ ಮುಂದುವರಿತವೆ. ಹೌದೌದು, ಕಳೆದ ವರ್ಷದ ಮಾರ್ಗಸೂಚಿ ಮುಂದುವರಿತೀವಿ.